हेलो स्टूडेंट्स भाग दूरदर्शन भारत यहा रीति उगमायतु मत अदर बेवण हेगायतु यारू अोड़ो दूरदर्शन मोदलने अस्ु वेगवा बेवण आगे आरंभ आगे याकंतर अब लग्जुरी आगे भारत के टी वि अग्जुरी आगे या भारत निमे साकु समस्या बड़ता ಜನಸಂಖ್ಯೆ ಆಗಿರಬಹುದು ಅಥವಾ ಅನಕ್ಷರತೆ ಆಗಿರಬಹುದು ಈ ರೀತಿ ಬೇರೆ ಬೇರೆ ಸಮಸ್ಯೆಗಳನ್ನು ಬಳಲ್ತಾ ಇತ್ತು ಹಾಗೆ ಸರ್ಕಾರದ ಮೇಲೆ ಎಷ್ಟೇ ಒತ್ತಡ ಇದ್ದರೂ ಕೂಡ ಅಂದ್ರೆ 1950 60 ರ ದಶಕದಲ್ಲಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಸರ್ಕಾರ ಇದರ ಬಗ್ಗೆ ಆಸಕ್ತಿಯನ್ನು ತೋರಲೇ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಡಿಡ್ನ್ ರೆಸ್ಪಾಂಡ್ ಇಟ್ ಆಲ್ ರೆಸ್ಪಾಂಡ್ ಮಾಡಲೇ ಇಲ್ಲ ಮಾಹಿತಿ ಮತ್ತು ಸಂವಹನ ಖಾತೆ ಇದನ್ನ ಕೆಲಸ ಮಾಡಬೇಕಿತ್ತು ಆದರೆ ಆ ಡಿಕೇಡ್ ನಲ್ಲಿ ಅವರಿಗೆ ಎಷ್ಟೇ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ತೋರಲಿಕ್ಕೆ ಇಷ್ಟಪಡಲಿಲ್ಲ ಆದರೆ 1959 ರಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗುತ್ತದೆ ಮೇಜರ್ ಡೆವಲಪ್ಮೆಂಟ್ ಅಥವಾ ನಾವು ಏನು ಹೇಳ್ತೇವೆ ಒಂದು ಹೊಸ ಬೆಳವಣಿಗೆಗೆ ನಾಂದಿ ಅಂತ ಹೇಳ್ತೇವೆ ಅಂತ ಒಂದು ಡೆವಲಪ್ಮೆಂಟ್ ಆಯಿತು ಏನು ಅಂತ ಹೇಳಿದ್ರೆ ಫಿಲಿಪ್ಸ್ ಕಂಪನಿ ನಮಗೆಲ್ಲರಿಗೂ ಗೊತ್ತಿರುವಂತ ಟಿವಿ ಪ್ರೊಡಕ್ಷನ್ ಕಂಪನಿ ಫಿಲಿಪ್ಸ್ ದಿಗ್ಗಜ ಅಂತ ಹೇಳ್ಬೋದು ಅವರು 1959 ರಲ್ಲಿ ಗವರ್ನಮೆಂಟ್ ಮುಂದೆ ಒಂದು ಕೇಂದ್ರ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆ ನೀಡುತ್ತಾರೆ ಏನು ಅಂತ ಹೇಳಿದ್ರೆ ಪ್ರೊವೈಡ್ ಟ್ರಾನ್ಸ್ಮಿಟರ್ಸ್ ಇನ್ ರಿಡ್ಯೂಸ್ಡ್ ಕಾಸ್ಟ್ ನಾವು ಟ್ರಾನ್ಸ್ಮಿಟರ್ ಅನ್ನು ಪ್ರೊವೈಡ್ ಮಾಡ್ತೇವೆ ಮತ್ತೆ ತುಂಬಾ ಕಡಿಮೆ ವೆಚ್ಚದಲ್ಲಿ ಪ್ರೊವೈಡ್ ಮಾಡ್ತೇವೆ ಅನ್ನುವಂತ ಪ್ರಸ್ತಾವನೆಯನ್ನು ಇಡ್ತಾರೆ ಮತ್ತೆ ಅವರು ಅದಕ್ಕೆ ಸ್ವಲ್ಪ ವೆಲ್ ಪ್ಲಾನ್ಡ್ ಅಂತ ಅನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಅದರ ಡೆಮಾನ್ಸ್ಟ್ರೇಷನ್ ಅನ್ನು ಕೂಡ ಮಾಡ್ತಾರೆ ನವದೆಹಲಿಯಲ್ಲಿ ಒಂದು ಎಕ್ಸಿಬಿಷನ್ ನಲ್ಲಿ ಟಿಬಿಐ ಡೆಮಾನ್ಸ್ಟ್ರೇಷನ್ ಅನ್ನು ಮಾಡ್ತಾರೆ ಮತ್ತೆ ಸರ್ಕಾರಕ್ಕೆ ಕೂಡ ಈ ಪ್ರಸ್ತಾವನೆ ಸ್ವಲ್ಪ ಆಸಕ್ತಿ ಉಂಟುಮಾಡುತ್ತದೆ ಅಂತ ಅನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಮುಂದೆ ಸರ್ಕಾರ ಈ ನಿಟ್ಟಿನಲ್ಲಿ ಹೆಚ್ಚಿನ ಕ್ರಮಗಳನ್ನು ತಗೊಳ್ಳುತ್ತದೆ ಗವರ್ನಮೆಂಟ್ ಅಗ್ರೀಡ್ ಆನ್ ಎಕ್ಸ್ಪರಿಮೆಂಟಲ್ ಬೇಸಿಸ್ ಎಂದು ಪ್ರಯೋಗಾತ್ಮಕವಾಗಿ ಇದನ್ನು ಮಾಡಿ ನೋಡುವ ಅನ್ನೋ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿ ಅಲ್ಲಿ ಒಪ್ಪಿಕೊಳ್ಳುತ್ತದೆ ಇಂಟ್ರೊಡ್ಯೂಸ್ಡ್ ನ್ಯಾಷನಲ್ ಟೆಲಿವಿಷನ್ ನೆಟ್ವರ್ಕ್ ಅಂತೇಳಿ ನ್ಯಾಷನಲ್ ಟೆಲಿವಿಷನ್ ನೆಟ್ವರ್ಕ್ ಅನ್ನುವಂಥ ಒಂದು ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಹುಟ್ಟುಹಾಕ್ತದೆ ಸರ್ಕಾರ NTN ಅಂತ ಕೂಡ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಈ NTN ನ ಕೆಲಸ ಏನು ಅಂತ ಹೇಳಿದ್ರೆ ದೇ ಹ್ಯಾಡ್ ಟು ಟ್ರೈನ್ ಪರ್ಸನ್ಸ್ ಅವರು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಇದನ್ನು ನೋಡಿಕೊಳ್ಳುವಂಥ ಜನರಿಗೆ ಟ್ರೈನಿಂಗನ್ನು ಕೊಡಬೇಕು ಯಾಕೆಂತ ಹೇಳಿದ್ರೆ ಆಗ ಟಿ ವಿ ಹೊಸತ್ತು ಭಾರತಕ್ಕೆ ಹಾಗಾಗಿ ಅಂಥ ಟ್ರೈನ್ಡ್ ಪರ್ಸನ್ಸ್ ಯಾರೂ ಇರಲಿಲ್ಲ ಎಕ್ಸ್ಪರ್ಟ್ಸ್ ಯಾರೂ ಇರಲಿಲ್ಲ ಸೊ ಹಾಗಾಗಿ ಅಲ್ಲಿ ಜನರಿಗೆ ಟ್ರೈನಿಂಗನ್ನು ಕೊಡಬೇಕಾಗಿತ್ತು ಸೊ ಈ ಟ್ರೈನಿಂಗನ್ನು ಕೊಡಲಿಕ್ಕೆ ಜವಾಬ್ದಾರಿಯನ್ನು ನ್ಯಾಷನಲ್ ಟೆಲಿವಿಷನ್ ನೆಟ್ವರ್ಕ್ಗೆ ಕೊಡ್ತದೆ ಮತ್ತು ದೇ ಹ್ಯಾಡ್ ಟು ಪಾರ್ಟ್ಲಿ ಡಿಸ್ಕವರ್ ವಾಟ್ ಕುಡ್ ಅಚೀವ್ ಇನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಆ್ಯಂಡ್ ಎಜುಕೇಷನ್ ಯಾಕೆಂದರೆ ಸರ್ಕಾರಕ್ಕೆ ಹಾಗೆ ದೊಡ್ಡ ತಲೆನೋವಾಗಿದ್ದದ್ದು ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿದ್ದಂಥ ಸಮಸ್ಯೆಗಳು ಈ ಸಮಸ್ಯೆಗಳು ಏನು ಅಂತ ಹೇಳಿದರೆ ಎಜುಕೇಷನ್ ಆಗಿರ್ಬೋದು ಅಂದರೆ ಅನಕ್ಷರತೆ ಆಗಿರ್ಬೋದು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ ಜನರ ಓವರಾಲ್ ಗ್ರೋತ್ ಇದೆಯಲ್ಲ ಅದನ್ನು ಅಚೀವ್ ಮಾಡೋದು ಸರ್ಕಾರಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಸೊ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಟಿ ವಿ ನಮಗೆ ಯಾವ ರೀತಿ ಹೆಲ್ಪ್ ಆಗ್ಬೋದು ಅನ್ನೋ ರೀತಿಯಲ್ಲೇ ಯೋಚನೆ ಮಾಡ್ತಾ ಇರ್ತದೆ ಸೊ ಅದರ ಜವಾಬ್ದಾರಿಯನ್ನು ಕೂಡ ನ್ಯಾಷನಲ್ ಟೆಲಿವಿಷನ್ ನೆಟ್ವರ್ಕಿಗೆ ಕೊಡ್ತದೆ ಅಂದರೆ ಟಿ ವಿ ಕಮ್ಯುನಿಟಿ ಡೆವಲಪ್ಮೆಂಟ್ ಮತ್ತು ಎಜುಕೇಷನ್ಗೆ ನಮಗೇನಾದರೂ ಲಾಭ ಆಗ್ಬೋದಾ ಲಾಭ ಆಗೋದಾದರೆ ಯಾವ ರೀತಿಯಲ್ಲಿ ಆಗ್ತದೆ ಅನ್ನೋದನ್ನು ನೋಡುವಂಥ ಜವಾಬ್ದಾರಿಯನ್ನು ಕೂಡ NTNಗೆ ನ್ಯಾಷನಲ್ ಟೆಲಿವಿಷನ್ ನೆಟ್ವರ್ಕಿಗೆ ಸರ್ಕಾರ ಕೊಡ್ತದೆ ಮತ್ತು ಸರ್ಕಾರ ಭಾರತ ತುಂಬ ಅಂದರೆ ಭಾರತ ಈಗ ಬೆಳವಣಿಗೆ ಹೊಂತಾ ಇರುವ ದೇಶ ಈಗಲೂ ಕೂಡ ಹಿಂದೆ ಇದಕ್ಕಿಂತಲೂ ಕೂಡ ಸ್ವಲ್ಪ ಕೆಳಸ್ಥಿತಿಯಲ್ಲೇ ಇತ್ತು ನಾವು ಬಡ ದೇಶಗಳ ಅಂತಲೇ ಹೇಳ್ಬೋದಿತ್ತು ಆ ಸ್ಥಿತಿಯಲ್ಲಿತ್ತು ಯಾಕೆಂತ ಹೇಳಿದ್ರೆ ತುಂಬ ಸಾಲದ ಮೇಲೆ ನಾವು ಡಿಪೆಂಡ್ ಆಗಿತ್ತೇವೆ ವಿಶ್ವಸಂಸ್ಥೆಯಿಂದ ಕೂಡ ನಾವು ಸಾಲವನ್ನು ಸಾಕಷ್ಟು ಪಡ್ಕೊಳ್ತಾ ಇದ್ದೇವೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಯುನೆಸ್ಕೋ ಭಾರತಕ್ಕೆ ಒಂದು $20,000 ಅನುದಾನವನ್ನು ಕೊಡ್ತದೆ ಟು ಪರ್ಚೇಸ್ ರಿಸೀವರನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಹಣವನ್ನು ಕೊಡ್ತದೆ ಅಂದರೆ ಆಗಿನ ಕಾಲಕ್ಕೆ ದೊಡ್ಡ ಮೊತ್ತ ಅದು ಅಂದರೆ $20,000 ಒಂದು 14.5 ಲಕ್ಷದಷ್ಟು ಹಣ ಆಗ್ತದೆ ಭಾರತೀಯ ರುಪೀಸಲ್ಲಿ ಸೊ ಇಷ್ಟೊಂದು ಮೊತ್ತವನ್ನು ಕೊಡ್ತದೆ ರಿಸೀವರನ್ನು ಪರ್ಚೇಸ್ ಮಾಡಲಿಕ್ಕೆ ಜೊತೆಗೆ ಅಮೇರಿಕಾ ಕೆಲವು ಇಕ್ವಿಪ್ಮೆಂಟನ್ನು ನಾವು ಪ್ರೊವೈಡ್ ಮಾಡ್ತೇವೆ ಅನ್ನೋಂಥ ಆಫರನ್ನು ಕೂಡ ಕೊಡ್ತದೆ ಇದು ಆಸಕ್ತಿ ತೋರಿಸ್ತಾ ಇತ್ತು ಯಾವುದು ಭಾರತ ಟಿ ವಿಯ ಕಡೆಗೆ ಟಿ ವಿಯನ್ನು ಬಳಸ್ಕೊಳ್ಬೋದು ಅನ್ನೋ ಕಡೆಗೆ ಕೆಲವು ಎಕ್ಸ್ಪರಿಮೆಂಟ್ ಬೇಸಿಸ್ ಮೇಲೆ ಅದನ್ನು ಟ್ರೈ ಮಾಡಲಿಕ್ಕೆ ಒಪ್ಪಿಕೊಂಡಿತ್ತು ಇಂಥ ಕೆಲವು ಬೆಳವಣಿಗೆಗಳು ಸರ್ಕಾರದ ಒಂದು ಆಸಕ್ತಿಯನ್ನು ದ್ವಿಗುಣಗೊಳಿಸ್ತವೆ ಸೊ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ಇದೊಂದು ಕಾರಣವಾಗ್ತದೆ
ಸೊ ಈ ರೀತಿ ಸರ್ಕಾರಕ್ಕೆ ಸಹಾಯ ಸಿಗ್ತಾ ಹೋಗ್ತದೆ, ಸರ್ಕಾರವು ಕೂಡ ಅದರ ಕಡೆಗೆ ಮುಂದಿನ ಹಂತಗಳಾಗಿ ಕೊಂಡೋಗ್ತದೆ. ಸೆಪ್ಟೆಂಬರ್ 15, 1959ರಲ್ಲಿ ಭಾರತದ ಮೊದಲ ಟೆಲಿವಿಷನ್ ಸೆಂಟರ್ ಆರಂಭವಾಗ್ತದೆ. ಆರಂಭವಾಗ್ತದೆ ಮಾತ್ರ ಅಲ್ಲ, ಅದರ ತನ್ನ ಕಾರ್ಯಾರಂಭವನ್ನು ಕಾರ್ಯಾರಂಭ ಆಗ್ತದೆ ಎಲ್ಲಿ ಅಂತ ಹೇಳಿದರೆ ನವದೆಹಲಿಯಲ್ಲಿ. ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಭಾರತದ ಮೊದಲ ಟೆಲಿವಿಷನ್ ಸೆಂಟರ್ 1959ರಲ್ಲಿ ಕೆಲಸ ಪ್ರಾರಂಭಿಸ್ತದೆ. ಆಗ ಟ್ರಾನ್ಸ್ಮಿಟರ್ಗಳ ವ್ಯಾಪ್ತಿ 40 ಕಿಲೋಮೀಟರ್ ಆಗಿತ್ತು. ಬರೀ 40 ಕಿಲೋಮೀಟರ್ ಅಂದರೆ ಈಗ ಸಾಧಾರಣ ನಮ್ಮ ಕಮ್ಯುನಿಟಿ ರೇಡಿಯೋ ಇದಕ್ಕಿಂತ ಸ್ವಲ್ಪ ಜಾಸ್ತಿ, ಅಷ್ಟು ಮಾತ್ರ ಆಗಿತ್ತು. ಆದರೆ ಆರಂಭದಲ್ಲಿ ಆಗ ಭಾರತಕ್ಕೆ ಅದೇ ಒಂದು ಅದ್ಭುತವಾದ ಒಂದು ಸಾಧನೆ ಆಗಿತ್ತು. ಸೊ ಈಗಿನ ಕಾರ್ಯಕ್ರಮ ಕೂಡ ಅಷ್ಟೇ, ಈಗಿನ ಹಾಗೆ 24 ಗಂಟೆಯು ಕಾರ್ಯಕ್ರಮಗಳು ಬರುವ ಅನ್ನುವಂಥದ್ದು ಆಗ ಕಲ್ಪನೆ ಮಾತ್ರ ಆಗಿತ್ತು. ಸೊ ಆಗ ಕಾರ್ಯಕ್ರಮಗಳು ವಾರದಲ್ಲಿ 2 ದಿನ ಬರ್ತಾ ಇತ್ತು. ವಾರದಲ್ಲಿ 2 ದಿನ ಎರಡು ಎಪಿಸೋಡ್ಗಳು ಕೂಡ 20 ನಿಮಿಷದ ಎಪಿಸೋಡ್ಗಳಾಗಿರ್ತಾ ಇದ್ವು. ಅಂದರೆ ಟಿವಿಯನ್ನು ಇದು ನೋಡಿ ಎಷ್ಟು ಆಶ್ಚರ್ಯಕರವಾಗಿತ್ತು ಅಂತ ಹೇಳಿದರೆ, ಅಂದರೆ ನಾವು ಕಲ್ಪನೆಯನ್ನು ಮಾತ್ರ ಮಾಡ್ಕೊಳ್ಬೋದು. ವಾರದಲ್ಲಿ ಎರಡು ಕಾರ್ಯಕ್ರಮಗಳು ಮಾತ್ರ, ಎಪಿಸೋಡ್ಗಳು ಮಾತ್ರ, ಆ ಎರಡು ಎಪಿಸೋಡ್ಗಳು ಕೂಡ 20 ನಿಮಿಷದ ಎಪಿಸೋಡ್ಗಳು. ಅದಕ್ಕಿಂತ ಹೆಚ್ಚಾಗಿ ನೆನಪಿನಲ್ಲಿಟ್ಕೊಳ್ಳಿ, ಟಿವಿ ಆಗ ಭಾರತದಲ್ಲಿ ಶ್ರೀಮಂತರಿಗೆ ಮಾತ್ರ ಆಗಿತ್ತು. ಹೇಗೆ ನಾವು ಯುರೋಪಿಯನ್ ಕಂಟ್ರಿಗಳಲ್ಲಿ ಮೊದಲಿಗೆ ಟಿವಿ ಅನ್ನುವಂಥದ್ದು ದೊಡ್ಡವರ ಅಸೆಟ್, ಉಳ್ಳವರ ಅಸೆಟ್ ಹೇಗಾಗಿತ್ತು, ಅದೇ ರೀತಿ ಭಾರತದಲ್ಲೂ ಕೂಡ ಆಗ ಟಿವಿ ಅನ್ನುವಂಥದ್ದು ಒಂದು ಅದ್ಭುತ, ಕೆಲವೇ ಜನರಿಗೆ ಮಾತ್ರ ಸೀಮಿತವಾಗಿತ್ತು. 1930ರಲ್ಲಿ ಅಮೆರಿಕಾದಲ್ಲಿ ಮೊದಲ ಸ್ಟೇಷನ್ ಆರಂಭವಾಗ್ತದೆ. ನಮ್ಮ ಭಾರತದಲ್ಲಿ ನೋಡಿ 1959ರಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತದೆ. ವಿಶ್ವಸಂಸ್ಥೆ ಮತ್ತು ಅಮೇರಿಕಾ ಮತ್ತು ಬೇರೆ ಬೇರೆ ರೀತಿಯ ಸಹಾಯವನ್ನು ಪಡ್ಕೊಂಡು ಭಾರತ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಡುತ್ತದೆ. ಮತ್ತು 180 ಟೆಲಿಕ್ಲಬ್ಸನ್ನು ಯುನೆಸ್ಕೋ ಆರಂಭ ಮಾಡ್ತದೆ. ಟೆಲಿಕ್ಲಬ್ಸ್ ಅಂತ ಹೇಳಿದರೆ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಚಿಕ್ಕ ಚಿಕ್ಕ ಕ್ಲಬ್ಗಳ ರೀತಿಯಲ್ಲಿ ಒಂದು ಕಲ್ಪನೆಯಲ್ಲಿ 180 ಇಂಥ ಟೆಲಿಕ್ಲಬ್ಗಳನ್ನು ಯುನೆಸ್ಕೋ ಆರಂಭ ಮಾಡ್ತದೆ. ಮತ್ತು ಫ್ರೀ ಸೆಟ್ಗಳನ್ನು ಪ್ರೊವೈಡ್ ಮಾಡ್ತದೆ. ಫ್ರೀ ಸೆಟ್ಗಳನ್ನು ಯಾಕೆ ಪ್ರೊವೈಡ್ ಮಾಡ್ತದೆ ಅಂತ ಹೇಳಿದರೆ, ಆ ಯುನೆಸ್ಕೋಗೆ ಕೂಡ ಭಾರತದಲ್ಲಿ ಯಾವ ರೀತಿ ಇದು ಅಂದರೆ ಬೆಳವಣಿಗೆ ಹೊಂದಬೇಕು ಮತ್ತು ಯಾವ ರೀತಿ ಇದು ಪರಿಣಾಮ ಬೀರುತ್ತದೆ ಅನ್ನುವಂಥ ಕುತೂಹಲವೂ ಇತ್ತು. ಮತ್ತು ಒಂದು ಮುಂದಿನ ಹೆಜ್ಜೆ ತೆಗೆದುಕೊಳ್ಳಿಕ್ಕೆ ಒಂದು ಪ್ರಯೋಗ ಕೂಡ ಆಗಿತ್ತು. ಹಾಗಾಗಿ ಈ ಟೆಲಿ ಕ್ಲಬ್ಗಳನ್ನು 180 ಟೆಲಿ ಕ್ಲಬ್ಗಳನ್ನು ಆರಂಭ ಮಾಡ್ತದೆ. ಫ್ರೀ ಸೆಟ್ಗಳನ್ನು ಕೊಡ್ತದೆ ಮತ್ತು ಇದನ್ನು ತುಂಬ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತದೆ. ಅಂದರೆ ಇದು ಹೇಗೆ ಕೆಲಸ ಮಾಡ್ತಾ ಇದೆ, ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದು ಏನಾದರೂ ಒಳ್ಳೆಯ ಪರಿಣಾಮ ಬೀರುತ್ತಾ ಇದೆಯಾ ಅನ್ನೋದು ಅನ್ನು ಅಬ್ಸರ್ವ್ ಮಾಡ್ತಾ ಇತ್ತು. ಯಾಕೆಂತ ಹೇಳಿದರೆ ಆಗ ವಿಶ್ವಸಂಸ್ಥೆಗೆ ಭಾರತ ಒಂದು ತುಂಬ ಪ್ರಮುಖ ದೇಶ. ಯಾಕೆಂತ ಹೇಳಿದರೆ ಅದ್ಭುತವಾದ ಶಕ್ತಿ ಇದೆ ಭಾರತಕ್ಕೆ, ದೊಡ್ಡ ಜನಸಂಖ್ಯೆ ಇದೆ, ಮತ್ತು ದೊಡ್ಡ ಅಂದರೆ ಬೆಳವಣಿಗೆ ಹೊಂತಾ ಇರುವಂಥ ದೇಶ. ಸೊ ಹಾಗಾಗಿ ವಿಶ್ವಸಂಸ್ಥೆ ಭಾರತಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಕೊಡಲಿಕ್ಕೆ ಮುಂದೆ ಬಂದಿತ್ತು. 1932ರಲ್ಲಿ ಹೀಗೆ ಈ ಪ್ರಯೋಗಗಳೆಲ್ಲ ಮುಂದುವರಿತಾ ಹೋಗ್ತವೆ. ಸರ್ಕಾರ ಕೂಡ ಆಸಕ್ತಿಯನ್ನು ತೋರಿಸ್ತಾ ಹೋಗ್ತದೆ. 1961ರಲ್ಲಿ ಅಂದರೆ 2 ವರ್ಷಗಳ ನಂತರ ದೇ ರಿಸರ್ಚ್ ಸೆಟ್ ಮೇಡ್ ಆ್ಯನ್ ಇಂಪ್ಯಾಕ್ಟ್. ಯುನೆಸ್ಕೋ ರಿಸರ್ಚ್ ಅಂದರೆ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇತ್ತು ಅಂತ ಈಗಾಗಲೇ ಹೇಳಿದೆ ಅಲ್ವಾ, ಅದು ಒಂದು ರೀತಿಯ ರಿಸರ್ಚ್, ಅದು ಸಂಶೋಧನೆಯೇ ಆಗಿತ್ತು. ಹಾಗೆ 2 ವರ್ಷದ ನಂತರ ಆ ಸಂಶೋಧನೆಯ ರಿಸಲ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ, ಇದು ಭಾರತದ ಸಮಾಜದ ಮೇಲೆ ಮತ್ತು ಇಲ್ಲಿನ ಪರಿಸ್ಥಿತಿಯ ಮೇಲೆ ಒಂದು ಪರಿಣಾಮವನ್ನು ಬೀರ್ತಾ ಇದೆ, ಅದಕ್ಕೂ ಹೆಚ್ಚಾಗಿ ಅದು ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಒಂದು ಸಂಶೋಧನೆ ವರದಿ ಬರ್ತದೆ. ಆಬ್ವಿಯಸ್ಲಿ ಈ ಇಂಥ ಒಂದು ಪಾಸಿಟಿವ್ ಆಗಿ ಧನಾತ್ಮಕವಾದ ವರದಿ ಬಂದ ನಂತರ ಇದು ದೂರದರ್ಶನದ ಬೆಳವಣಿಗೆಗೆ ಪೂರಕವಾಗ್ತದೆ. 1965ರಲ್ಲಿ ಅಂದರೆ ಮತ್ತೊಂದು 4 ವರ್ಷಗಳ ನಂತರ ಆಗಸ್ಟ್ ತಿಂಗಳಲ್ಲಿ ಈ ಎಂಟರ್ಟೈನ್ಮೆಂಟ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತದೆ. ಅಂದರೆ ಮನೋರಂಜನೆಗೋಸ್ಕರ ಅಷ್ಟರವರೆಗೆ ಟಿವಿಯನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಆಗ 65ರಲ್ಲಿ ಮನೋರಂಜನೆ ಮತ್ತು ಇನ್ಫಾರ್ಮೇಷನ್ ಪ್ರೋಗ್ರಾಮ್, ಮಾಹಿತಿ ಮತ್ತು ಮನೋರಂಜನೆ ಎರಡನ್ನು ಕೊಡುವಂಥ ಕಾರ್ಯಕ್ರಮಗಳು ಆರಂಭವಾಗ್ತವೆ. ಅದರ್ವೈಸ್ ಮೊದಲನೇ ಮನೋರಂಜನೆಗೆ ಮಾತ್ರ ಅಂತ ಟಿವಿಯನ್ನು ಕಲ್ಪಿಸಿಕೊಂಡಿರಲಿಲ್ಲ. ಏನು ಸರ್ಕಾರದ ಅಂದರೆ ಭಾರತದಲ್ಲಿ ಕೂಡ ಎಜುಕೇಷನ್ ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟಿಗೆ ಯಾವ ರೀತಿ ಹೆಲ್ಪ್ ಆಗ್ತದೆ ಅನ್ನೋ ರೀತಿಯಲ್ಲೇ ಆರಂಭ ಮಾಡಿತ್ತು, ಯೋಚನೆ ಆರಂಭವಾದದ್ದು. ಸೊ ಇಲ್ಲಿ ಎಂಟರ್ಟೈನ್ಮೆಂಟಿಗೆ ಕೂಡ ಟಿವಿಯನ್ನು ಬಳಸ್ಕೊಳ್ಳುವಂಥ ಒಂದು ಯೋಚನೆ ಆರಂಭವಾಗ್ತದೆ. ಅಂದರೆ ಡ್ಯುರೇಷನ್ ಆಫ್ ದ ಬ್ರಾಡ್ಕಾಸ್ಟಿಂಗ್ ಇನ್ಕ್ರೀಸ್ ಟು 3 ಅವರ್ಸ್. ವಾರದಲ್ಲಿ 2 ಸಲ ಕಾರ್ಯಕ್ರಮ ಇತ್ತು. ಹಾಗಾಗಿ ಈ ಏನಿದೆ ಡ್ಯುರೇಷನ್ ಏನಿದೆ ವಾರದಲ್ಲಿ ಅದು 3 ಗಂಟೆಗೆ ಹೆಚ್ಚಾಗ್ತದೆ, ಅಂದರೆ ಇನ್ಕ್ರಿಮೆಂಟ್ ಹೆಚ್ಚು ಮಾಡ್ತಾರೆ.
ಸೊ ದ್ಯಾಟ್ ಅಂದರೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗಿತ್ತು, ಭಾರತದಲ್ಲಿ ಕೆಲವು ಡೆವಲಪ್ಮೆಂಟ್ಗಳು ಆಗಿದ್ವು, ಹಾಗಾಗಿ ಡ್ಯುರೇಷನನ್ನು ಸರ್ಕಾರ ಜಾಸ್ತಿ ಮಾಡ್ತದೆ ಮತ್ತು ಮನೋರಂಜನೆಯನ್ನು ಕೊಡಲಿಕ್ಕೆ ಕೂಡ ಟಿವಿಯನ್ನು ಬಳಸ್ಕೊಳ್ತದೆ. ವೀಕ್ಲಿ ಪ್ರೋಗ್ರಾಮ್ಸ್ ಲೈಕ್ ಕೃಷಿ ದರ್ಶನ್ ರೀಚ್ಡ್ ಅರೌಂಡ್ 80 ವಿಲೇಜಸ್. ಕೃಷಿ ದರ್ಶನ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಕೃಷಿ ದರ್ಶನ್ ಅನ್ನುವಂಥದ್ದು ರೇಡಿಯೋದಲ್ಲಿ ಕೂಡ ತುಂಬ ಪಾಪ್ಯುಲರ್ ಮತ್ತು ಟಿವಿಯಲ್ಲಿ ಕೂಡ ತುಂಬ ಪಾಪ್ಯುಲರ್. ಏನು ಅಂತ ಹೇಳಿದ್ರೆ ಹೆಸರುಗಳು ಬೇರೆ ಬೇರೆ ಇರ್ಬೋದು, ಆದರೆ ರೈತರಿಗೆ ಸಲಹೆ ಅಂತ ಹೇಳ್ಬೋದು, ನಾವು ರೇಡಿಯೋದಲ್ಲಿ ಕೇಳ್ಬೋದು. ಇಲ್ಲಿ ಕೃಷಿ ದರ್ಶನ್ ಕೂಡ ಅಷ್ಟೇ ತುಂಬ ಪಾಪ್ಯುಲರ್ ಆಗ್ತದೆ, ಈಗಲೂ ಕೂಡ ಪಾಪ್ಯುಲರ್ ಆಗಿದೆ. ಆಗ ಅದು ಏನು ಅಂತ ಹೇಳಿದ್ರೆ ಸುಮಾರು ಆರಂಭವಾಗ್ತದೆ, ಜೊತೆಗೆ 80 ಹಳ್ಳಿಗಳಷ್ಟು ವ್ಯಾಪ್ತಿಯನ್ನು ತಲುಪ್ತಾ ಇತ್ತದು ಮೊದಲಿಗೆ ಆರಂಭವಾದಾಗ. ಸೊ ನಿಮಗೆ ಗಮನಿಸಿ ಕೃಷಿ ದರ್ಶನ್ ಎಷ್ಟು ಹಳತ್ತು ಅಂತ. ಮತ್ತು ಟ್ರಾನ್ಸ್ಮಿಟರ್ ರೇಂಜ್ಗಳು ಕೂಡ ಜಾಸ್ತಿ ಆಗ್ತವೆ. ಇಷ್ಟುವರೆಗೆ ಎಷ್ಟಿತ್ತು, 40 ಕಿಲೋಮೀಟರ್ ಮಾತ್ರ ವ್ಯಾಪ್ತಿ ಇತ್ತು. ಒಂದು ಟ್ರಾನ್ಸ್ಮಿಟರ್ 40 ಕಿಲೋಮೀಟರ್ವರೆಗೆ ಮಾತ್ರ ತನ್ನ ಸರ್ವೀಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು, ಕಾರ್ಯಕ್ರಮಗಳ ಪ್ರಸಾರ ಆಗ್ತಾ ಇದ್ವು. ಆದರೆ ಈಗ ಟ್ರಾನ್ಸ್ಮಿಟರ್ಗಳ ಕೆಪ್ಯಾಸಿಟಿ ಜಾಸ್ತಿ ಆಯಿತು, 60 ಕಿಲೋಮೀಟರ್ವರೆಗೆ ಅದು ತನ್ನ ಕಾರ್ಯಕ್ರಮಗಳನ್ನು ತನ್ನ ಸರ್ವೀಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ನಂಬರ್ ಆಫ್ ಟಿ ವಿ ಸೆಟ್ಸ್ ಇನ್ಕ್ರೀಸ್ಡ್ ಫ್ರಮ್ 22,000 ಟು 1 ಲ್ಯಾಕ್ ಬಿಟ್ವೀನ್ 1970 ಮತ್ತು 1975 ಒಳಗಡೆ. ಅಂದರೆ ಒಂದು 5 ವರ್ಷಗಳ ಅವಧಿಯಲ್ಲಿ 1970 1975 22,000 ಟಿ ವಿ ಸೆಟ್ಗಳು ಭಾರತದಲ್ಲಿ ಇದ್ದ ಟಿ ವಿ ಸೆಟ್ಗಳ ಸಂಖ್ಯೆ 1 ಲಕ್ಷಕ್ಕೆ ಇರ್ತದೆ. ನೀವು ನೋಡಿರ್ಬೋದು ಹಿಂದಿನ ಭಾಗದಲ್ಲಿ ನಾನು ಹೇಳಿದ್ದೆ ಟಿ ವಿ 1970 ನಂತರ ಟಿ ವಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತೇಳಿ. ಈ ಭಾರತದಲ್ಲೂ ಕೂಡ ಏನು ಕಮ್ಮಿ ಇಲ್ಲ ಅಂತ ಈ ಅಂಕೆ ಸಂಖ್ಯೆ ತೋರಿಸ್ತದೆ ನೋಡಿ. 22,000 ದಿಂದ 1 ಲಕ್ಷದವರೆಗೆ ಟಿ ವಿ ಸೆಟ್ಗಳ ಸಂಖ್ಯೆಯಲ್ಲಿ ಹೆಚ್ಚು ಆಗ್ತದೆ.